ಗ್ಲೈಫೋಸೇಟ್ ಇದೊಂದು ಕಳೆನಾಶಕವಾಗಿದ್ದು ಯಾವುದೇ ಬೆಳೆಗಳ ನಡುವೆ ಸಿಂಪರಣೆ ಮಾಡಬಾರದು. ಸಿಂಪರಣೆ ಮಾಡುವಾಗ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಬೇಕು ಹಾಗೂ ಮುಖ್ಯ ಬೆಳೆಗಳಿಗೆ ತಗುಲದಂತೆ ಸಿಂಪರಣೆ ಮಾಡಬೇಕು. ಸಿಂಪರಣೆ ಕಾರ್ಯ ಮುಗಿದ ನಂತರ ಸ್ಪ್ರೇಯರ್ ಅನ್ನು ಚೆನ್ನಾಗಿ ತೊಳೆಯಬೇಕು. ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿರುವಾಗ ಸಿಂಪರಿಸಬೇಕು. ಇದರಿಂದ ಒಳ್ಳೆಯ ಫಲಿತಾಂಶ ಬರಬಹುದು. ಸಿಂಪರಣೆ ಮಾಡುವಾಗ ಮುಖ್ಯ ಬೆಳೆಗೆ ತಗುಲಿದರೆ ಮುಖ್ಯ ಬೆಳೆಯು ಒಣಗಿ ಹೋಗುವುದು. ಇದರಿಂದ ಎಚ್ಚರಿಕೆಯಿಂದ ಸಿಂಪರಣೆ ಮಾಡಬೇಕು. ಯಾವುದೇ ಬೆಳೆಗಳಿದ್ದರೆ ಬೆಳೆಗಳ ನಡುವೆ ಈ ಔಷಧಿಯನ್ನು ಸಿಂಪರಣೆ ಮಾಡಬಾರದು. ಉತ್ತಮವಾದ ಸಿಂಪರಣೆ ಕೈಗೊಂಡಲ್ಲಿ ಪಾರ್ಥೇನಿಯಂ ಸಸ್ಯಗಳು, ಗರಿಕೆ, ಗೇಕು ಮತ್ತು ಎಲ್ಲ ಜಾತಿಯ ಹುಲ್ಲುಗಳು ನಾಶವಾಗುತ್ತವೆ. ಸಿಂಪರಣೆ ಕೈಗೊಂಡ 15 ರಿಂದ 20 ದಿನಗಳವರೆಗೆ ಯಾವುದೇ ಬೆಳೆಗಳನ್ನು ನಾಟಿ ಮಾಡಬಾರದು. 20 ದಿನಗಳ ನಂತರ ಚೆನ್ನಾಗಿ ಉಳುಮೆ ಮಾಡಿ ಬಿತ್ತನೆ ಮಾಡತಕ್ಕದ್ದು. ಈ ಕ್ರಮದಿಂದ ಎಲ್ಲ ಕಳೆಗಳು ಹತೋಟಿಗೆ ಬರುತ್ತವೆ.